हेलो एव्रीवन, वेलकम बैक टू नीडल एंड क्राफ्ट। इवत्तिन डिज़ाइन गे इल्ली नीडल नंबर 10 यूज़ मारता है दिनी। सो आरेले दार तगोंडिरोदु, हागे लेस मेले वर्क मारता है दिनी। लेस राइट साइड इंदा नावु डिज़ाइन स्टार्ट मारबेकु। सो मोदलिगे ई तर नॉट अन्नु फिक्स मारकोणोण। सो नॉट फिक्स आद मेले बेस लाइन वर्क मारोदिक्के 4 चेन्स अंद्रे 4 चेन हाकोंडु अदन्न ई रीति स्ट्रेट आगि प्लेस माडि एल्लिगे रीच आगुत्ते ಅಲ್ಲಿ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಮತ್ತೆ 6 ಚೈನ್ಸ್, 6 ಚೈನ್ ಹಾಕಿ ಅದನ್ನು ಈ ಥರ ಸ್ಟ್ರೇಟಾಗಿ ಲಾಕ್ ಮಾಡೋದು ಬೇಡ, ಸ್ವಲ್ಪ 2 ಚೈನ್ ಅಷ್ಟು ಒಳಗಡೆಗೆ ತಗೊಂಡು ಲಾಕ್ ಮಾಡ್ಕೊಬೇಕು. ಸೊ ಈ ರೀತಿ ಲಾಕ್ ಮಾಡಿದಾಗ ಆ 6 ಚೈನು ಈ ಥರ ಯು ಶೇಪಲ್ಲಿ ಬರಬೇಕು. ಸೊ ಇಲ್ಲಿ ಆರ್ಚ್ ಬರುತ್ತೆ. ಇಲ್ಲಿಂದ ಮತ್ತೆ 4 ಚೈನ್ಸ್, 4 ಚೈನ್ಸ್ ಹಾಕಿ ಅದನ್ನು ಸಿಂಗಲ್ ಕ್ರೋಷೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡ್ಕೊಬೇಕು. ಮತ್ತು ಇನ್ನೊಂದ್ಸಲ 4 ಚೈನ್ಸ್, ಅದನ್ನು ಅಷ್ಟೇ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಬೇಸ್ ಲೈನ್ ವರ್ಕ್ ಮಾಡಬೇಕಾದ್ರೆ ಯಾವಾಗಲೇ ಅಷ್ಟೇ, ಯಾವುದೇ ಡಿಸೈನ್ ಆದ್ರೂ, ಸೊ ನಾವೇನಲ್ಲಿ ಚೈನ್ಸ್ ಹಾಕ್ಕೊತೀವಿ ಈ ರೀತಿ 4 ಚೈನ್ಸ್ ಆಗಿರ್ಬೋದು, 5 ಚೈನ್ಸ್ ಎಷ್ಟಾದರೂ ಆಗಿರ್ಬೋದು, ಅದನ್ನು ಈ ಥರ ಸ್ಟ್ರೇಟಾಗಿ ಬಟ್ಟೆ ಮೇಲೆ ಪ್ಲೇಸ್ ಮಾಡಿಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ಎಕ್ಸಾಕ್ಟಾಗಿ ಅದೇ ಪಾಯಿಂಟ್ಗೆ ಬಟ್ಟೆಗೆ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು. ಆವಾಗ ರಿಂಕಲ್ಸ್ ಬರೋದಿಲ್ಲ. 6 ಚೈನ್ ಆದಮೇಲೆ ನಾನು 3 ಸಲ 4 ಚೈನ್ಸ್ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ 6 ಚೈನ್ಸ್ ಹಾಕಿ ಸ್ವಲ್ಪ ಒಳಗಡೆಗೆ, ಅಂದರೆ 1-2 ಚೈನಷ್ಟು ಒಳಗಡೆಗೆ ತೊಗೊಂಡು ಅದನ್ನು ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡ್ಕೊತೀನಿ. ಇಲ್ಲಿಂದ ಮತ್ತೆ 3 ಸಲ 4 ಚೈನ್ಸ್ ಹಾಕ್ಕೊಂಡು ಇದೇ ಥರ ಡಿಸೈನ ಕಂಟಿನ್ಯೂ ಮಾಡಬೇಕು. ಲಾಸ್ಟಲ್ಲಿ ಬರೀ ಒಂದು ಸಲ 4 ಚೈನ್ ಬರೋ ರೀತಿ ಎಂಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಕುಚ್ಚಿಂದ ಡಿಸೈನ ಎಂಡ್ ಮಾಡ್ತಾ ಇಲ್ಲ. ಇನ್ ಕೇಸ್ ನೀವು ಕುಚ್ಚು ಬರೋ ರೀತಿ ಡಿಸೈನ ಎಂಡ್ ಮಾಡಬೇಕು ಅಂದರೆ 2 ಸಲ 4 ಚೈನ್ಸ್ ವರ್ಕ್ ಮಾಡಬೇಕು. ಅದೇ ಥರ ಸ್ಟಾರ್ಟಿಂಗ್ ಕೂಡ 2 ಸಲ 4 ಚೈನ್ಸ್ ಹಾಕ್ಕೊಂಡು ಕುಚ್ಚು ಟೈ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಡಿಸೈನ ಹಾಗೆ ಟರ್ನ್ ಮಾಡಿಕೊಂಡು ಈ ನೆಕ್ಸ್ಟ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೇಮ್ ಕಲರ್ ದಾರದಿಂದ. ಡಿಸೈನ್ನ ಟರ್ನ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ 4 ಚೈನ್ ಬ್ಲಾಕ್ ಏನಿದೆ, ಸೊ ಆ ಬ್ಲಾಕ್ಗೆ ಸಿಂಗಲ್ ಕ್ರೋಷೇಸ್ನ ಮಾಡ್ಕೊಬೇಕು. ನೋಡ್ಕೊಳ್ಳಿ 3 ಅಥವಾ 4 ಎಷ್ಟು ಸಿಂಗಲ್ ಕ್ರೋಷೇಸಲ್ಲಿ ಇಡಿಸುತ್ತೋ ಅಷ್ಟು ಸಿಂಗಲ್ ಕ್ರೋಷೇಸ್ನ ಮಾಡ್ಬೋದು. ನಾನಿಲ್ಲಿ 3 ಸಿಂಗಲ್ ಕ್ರೋಷೇಸ್ ಮಾಡಿದ್ದೀನಿ. ಆಮೇಲೆ ಲಾಕ್ ಏನಿದೆ ಅದರ ಮೇಲೇನು ಒಂದು ಸಿಂಗಲ್ ಕ್ರೋಷೇಟ್. ಸೊ ಈ ರೀತಿ ಲಾಕ್ ಮೇಲೇನು ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಇವಾಗ ಟ್ರಿಪಲ್ ಕ್ರೋಷೆಟ್ನ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀಡಲ್ ಮೇಲೆ ಈ ರೀತಿ 2 ಸಲ ದಾರ ತೊಗೊಂಡು ಆ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಷೆಟ್ನ ವರ್ಕ್ ಮಾಡಬೇಕು. ನೋಡಿ, ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಆ 6 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಮತ್ತು ಲಾಸ್ಟ್ 2 ಲೂಪಿಂದ ಒಂದು. ಈ ರೀತಿಯಾಗಿ ನಾವು ಟ್ರಿಪಲ್ ಕ್ರೋಷೆಟ್ನ ವರ್ಕ್ ಮಾಡ್ಕೊಳ್ಳೋದು. ಸೊ 5 ಟ್ರಿಪಲ್ ಕ್ರೋಷೆಟ್ನ ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಇವತ್ತಿನ ಡಿಸೈನ್ಗೆ ಯಾವುದೇ ಥರ ಬೀಡನ್ನು ಯೂಸ್ ಮಾಡ್ತಾ ಇಲ್ಲ. ವಿತೌಟ್ ಬೀಡ್ ಒಂದು ತುಂಬಾ ಪ್ರಿಟಿಯಾಗಿರುವಂಥ ಡಿಸೈನ್ ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ. ಈಸಿಯಾಗಿದೆ, ಎಲ್ಲರೂ ಟ್ರೈ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಆದಮೇಲೆ 5 ಟ್ರಿಪಲ್ ಕ್ರೋಷೆಟ್ ಆಯಿತು. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಸೊ ನೀವು 4 ಬೇಕಾದರೂ ವರ್ಕ್ ಮಾಡಿ ಅಥವಾ ಮತ್ತೆ 3 ಚೈನ್ಸ್ ಬೇಕಾದರೂ ಹಾಕ್ಕೊಂಡು ಅಗೇನ್ ಅದೇ 6 ಚೈನ್ ಗ್ಯಾಪಲ್ಲಿ ಮತ್ತೆ ಟ್ರಿಪಲ್ ಕ್ರೋಷೆಟ್ನ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ನೀವು 5 ಟ್ರಿಪಲ್ ಕ್ರೋಷೆಟ್ ವರ್ಕ್ ಮಾಡಿದರೆ 4 ಚೈನ್ ಆದಮೇಲೆ ಮತ್ತೆ 5 ಟ್ರಿಪಲ್ ಕ್ರೋಷೆಟ್ನ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ಆರ್ಚ್ ಮಾಡಬೇಕಾದ್ರೆ ಈವನ್ ಡಬಲ್ ಕ್ರೋಷೆಟಿಂದ ಕೂಡ ನೀವು ಆರ್ಚನ್ನು ಟ್ರೈ ಮಾಡ್ಬೋದು, ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಂತ ಹೇಳಿದ್ರೆ ಆರ್ಚು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಷ್ಟೇ. ಡಬಲ್ ಕ್ರೋಷೆಟ್ ನೀವು ಇಲ್ಲಿ ಹಾಕೋದಾದರೆ ಸ್ಟಾರ್ಟಿಂಗು ಬರೀ 2 ಚೈನ್ಸ್ ವರ್ಕ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಷೆಟ್ನ ಸ್ಟಾರ್ಟ್ ಮಾಡಿ. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಷೆಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ 3 ಚೈನ್ಸ್ ಹಾಕಿ ಆಮೇಲೆ ಟ್ರಿಪಲ್ ಕ್ರೋಷೆಟ್ನ ವರ್ಕ್ ಮಾಡಿದೆ. ಡಬಲ್ ಕ್ರೋಷೆಟ್ ಮಾಡಬೇಕಾದ್ರೆ 1 ಚೈನನ್ನು ಕಮ್ಮಿ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಬೋದು. ಇಲ್ಲಿ ಮತ್ತೆ 5 ಟ್ರಿಪಲ್ ಕ್ರೋಷೆಟ್ ಕಂಪ್ಲೀಟ್ ಆಗಿದೆ. ಸೊ ಸ್ಟಾರ್ಟಿಂಗ್ ನಾನು 3 ಚೈನ್ಸಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿದೆ. ಎಂಡ್ ಮಾಡಬೇಕಾದ್ರೂ 3 ಚೈನ್ಸ್ ಹಾಕಿಬಿಟ್ಟು ಅದೇ 6 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆಯಿಂದ ಫಿಕ್ಸ್ ಮಾಡಬೇಕು. ಸೊ ಈ ರೀತಿಯಾಗಿ ಆರ್ಚ್ ಬರುತ್ತೆ. ಮತ್ತು ಲಾಕ್ ಏನಿದೆ ನೋಡಿ, ಆ ಲಾಕ್ ಮೇಲೇನು ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊಬೇಕು. ಇದು ಆರ್ಚ್. ಈ ರೀತಿಯಾಗಿ ಆರ್ಚ್ ಬರೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ
ಅಲ್ಲಿ ನಾವು 4 ಚೈನ್ ವರ್ಕ್ ಮಾಡಿದೀವಿ ಆ ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವರ್ಕ್ ಮಾಡ್ಕೊಳ್ಳೋಣ ಮತ್ತೆ ಇವಾಗ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಸಿಂಗಲ್ ಕ್ರೋಷೇಸ್ನ ಮಾಡ್ಕೊಬೇಕು ನಾನಿಲ್ಲಿ ಬರೀ 3 ಸಿಂಗಲ್ ಕ್ರೋಷೇಸ್ನ ವರ್ಕ್ ಮಾಡಿಕೊಂಡೆ ಇನ್ ಕೇಸ್ ಅಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಗ್ಯಾಪ್ ಇತ್ತು ಅಂದರೆ 4 ಕೂಡ ಹಾಕೊಬೋದು ಸಿಂಗಲ್ ಕ್ರೋಷೆ ಆದಮೇಲೆ ಲಾಕ್ ಮೇಲೇನು ಒಂದು ಸಿಂಗಲ್ ಕ್ರೋಷೆ ವರ್ಕ್ ಮಾಡ್ಕೊಬೇಕು ಇನ್ನು 2 4 ಚೈನ್ ಬ್ಲಾಕ್ ಏನಿದೆ ಸೊ ಅಲ್ಲಿಗೂ ನಾವು ಸಿಂಗಲ್ ಕ್ರೋಷೇಸ್ನ ಮಾಡ್ಕೊಬೇಕಾಗುತ್ತೆ ನಾನಿವತ್ತು ಟ್ಯಾಸಲ್ನ ಟ್ರೈ ಮಾಡ್ತಾ ಇಲ್ಲ ನೀವು ಬೇಕಾದರೆ ಟ್ಯಾಸಲ್ ಕೂಡ ಟೈ ಮಾಡ್ಕೊಬೋದು ಇಲ್ಲೇನು 4 ಚೈನ್ ಬ್ಲಾಕ್ ಗ್ಯಾಪ್ ಇದೆ ಅಲ್ವಾ ಇಲ್ಲಿ 3 ಬ್ಲಾಕ್ ಇದೆ 4 ಚೈನಿಂದು ಸೊ ನೀವು ಸೆಕೆಂಡ್ ಬ್ಲಾಕಲ್ಲಿ ಕುಚ್ಚು ಕೂಡ ಟೈ ಮಾಡ್ಬೋದು ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನಿವತ್ತು ಕುಚ್ಚು ಟೈ ಮಾಡಿಲ್ಲ ಆ್ಯಂಡ್ ಇಲ್ಲಿ 6 ಚೈನ್ಗೂ ಮುಂಚೆ ಏನು 4 ಚೈನ್ ಬ್ಲಾಕ್ ಇತ್ತು ಅಲ್ಲಿಗೂ ನಾನು 3 ಸಿಂಗಲ್ ಕ್ರೋಷೇನ ಮಾಡಿ ಆಮೇಲೆ ಲಾಕ್ ಮೇಲೇನು ಒಂದು ಸಿಂಗಲ್ ಕ್ರೋಷೇನ ವರ್ಕ್ ಮಾಡಿಕೊಂಡು ಇವಾಗ 3 ಚೈನ್ಸ್ ಹಾಕಿ ಆ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಷೆಟ್ನ ವರ್ಕ್ ಮಾಡಬೇಕು ಸೊ ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿಕೊಂಡ್ರೆ ಅದೇ ಥರನೇ ಸೇಮ್ ಕೌಂಟಿಂಗ್ಸಲ್ಲೇ ಈ ಆರ್ಚ್ನೂ ಕೂಡ ಕಂಪ್ಲೀಟ್ ಮಾಡಬೇಕು 3 ಚೈನ್ ಆದಮೇಲೆ 5 ಟ್ರಿಪಲ್ ಕ್ರೋಷೆಟ್ 4 ಚೈನ್ ಮತ್ತು 5 ಟ್ರಿಪಲ್ ಕ್ರೋಷೆಟ್ ಆಮೇಲೆ ಮತ್ತೆ 3 ಚೈನ್ ಈ ರೀತಿಯಾಗಿ ಆರ್ಚನ್ನು ನಾನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊತೀನಿ ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು ಹಾಗೆ ದಾರನಲ್ಲೇ ಟ್ರಿಮ್ ಮಾಡ್ಕೊಂಡಿದ್ದೀನಿ ಎರಡೂ ಕಡೆ ಫಿನಿಷಿಂಗ್ ಅನ್ನೋದು ಚೆನ್ನಾಗೇ ಇದೆ ಈ ಸ್ಟೆಪ್ಪನ್ನು ನೀವು ಯಾವ ಸೈಡಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಕೊಬೋದು ಸೊ ಇಲ್ಲಿ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನಾವೇನು ಮಾಡಬೇಕು ಡೈರೆಕ್ಟಾಗಿ ಅಲ್ಲಿ 4 ಚೈನ್ ಗ್ಯಾಪ್ ಏನಿತ್ತು ಅಲ್ಲಿಗೆ ಈ ನೆಕ್ಸ್ಟ್ ಕಲರ್ ದಾರನ ತೊಗೊಂಡು ನಾಟ್ ಮಾಡ್ಕೊಬೇಕು ಎರಡು ನಾಟ್ ಮಾಡ್ಕೊಬೇಕು ಆ 4 ಚೈನ್ ಗ್ಯಾಪಲ್ಲಿ ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ ಈ ಸ್ಟೆಪ್ನೂ ವರ್ಕ್ ಮಾಡೋದಕ್ಕೆ ಸೊ ಈ ಥರ ಸ್ಟಾರ್ಟಿಂಗ್ ಎರಡು ನಾಟನ್ನು ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಅದೇ 4 ಚೈನ್ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಫಸ್ಟು ಒಂದು ಲಾಕ್ ಮಾಡ್ಕೊತೀನಿ ನೆಕ್ಸ್ಟ್ ಏನು ಮಾಡಬೇಕು 2 ಚೈನ್ಸ್ ಹಾಕಿ ಆ 4 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಷೆಟ್ನ ಮಾಡ್ಕೊಬೇಕು ಒಂದು ಡಬಲ್ ಕ್ರೋಷೆಟ್ ಆದಮೇಲೆ ಮತ್ತೆ 2 ಚೈನ್ 2 ಚೈನ್ ಆದಮೇಲೆ ಮತ್ತೆ ಇವಾಗ ಡಬಲ್ ಕ್ರೋಷೆನ ವರ್ಕ್ ಮಾಡಬೇಕು ಎಲ್ಲಿ ಅಂದರೆ ನೋಡಿ ಅಲ್ಲಿ ನಾವು 2 ಚೈನ್ ಆದಮೇಲೆ ಡಬಲ್ ಕ್ರೋಷೆ ವರ್ಕ್ ಮಾಡಿದ್ವಿ ಆ ಗ್ಯಾಪಲ್ಲಿ ಸ್ಟಾರ್ಟ್ ಮಾಡ್ಕೊಬೇಕು ಗೊತ್ತಾಯ್ತಲ್ವ ಆ ಡಬಲ್ ಕ್ರೋಷೆಟ್ ಗ್ಯಾಪಲ್ಲಿ ಮತ್ತೆ ನಾವು ಡಬಲ್ ಕ್ರೋಷೇಸ್ನ ವರ್ಕ್ ಮಾಡಬೇಕು 2 ಚೈನ್ ಆದಮೇಲೆ 5 ಅಥವಾ 6 ಡಬಲ್ ಕ್ರೋಷೇನ ಆ ಗ್ಯಾಪಲ್ಲಿ ವರ್ಕ್ ಮಾಡ್ಕೊಬೋದು ಇಟ್ ಡಿಪೆಂಡ್ಸ್ ಅಂದರೆ ನಿಮಗೆ ಪೆಟಲ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಡಬಲ್ ಕ್ರೋಷೇಸ್ನ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ 6 ಅಥವಾ 7 ಚಿಕ್ಕದಾಗಿ ಬೇಕು ಅಂದರೆ 5 ಡಬಲ್ ಕ್ರೋಷೇಸ್ನ ಮಾಡಿಕೊಂಡು ಸಾಕು ಆ ಗ್ಯಾಪಲ್ಲಿ ನಾವು ಈ ರೀತಿ ಡಬಲ್ ಕ್ರೋಷೇನ ವರ್ಕ್ ಮಾಡ್ತಾ ಇರೋದು ಸೊ ನಾನು 6 ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ತಾ ಇದ್ದೀನಿ ಈ ರೀತಿ 6 ಡಬಲ್ ಕ್ರೋಷೇಸ್ ಆದಮೇಲೆ ಅದೇ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಬೇಕು ನೋಡಿ ಅದೇ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆ ಮಾಡಿದಾಗ ಫಸ್ಟ್ ಪೆಟಲ್ ಅನ್ನೋದಲ್ಲಿ ಕಂಪ್ಲೀಟ್ ಆಗುತ್ತೆ ಮತ್ತು ಇವಾಗ ನೆಕ್ಸ್ಟ್ ಸೆಕೆಂಡ್ ಪೆಟಲ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟಿಂಗ್ 2 ಚೈನ್ಸ್ ಹಾಕ್ಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಷೆಟ್ನ ವರ್ಕ್ ಮಾಡಬೇಕು ಸೊ ಡಬಲ್ ಕ್ರೋಷೆಟ್ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕಿ ಆ ಡಬಲ್ ಕ್ರೋಷೆಟ್ಗೆ ಡಬಲ್ ಕ್ರೋಷೇಸ್ನ ವರ್ಕ್ ಮಾಡಬೇಕು ಸೊ 2 ಚೈನ್ ಆದಮೇಲೆ ನಾನು ಪ್ರೀವಿಯಸ್ ಪೆಟಲ್ ವರ್ಕ್ ಮಾಡೋದಕ್ಕೆ 6 ಡಬಲ್ ಕ್ರೋಷೇಸ್ನ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇಲ್ಲೂ ಕೂಡ 2 ಚೈನ್ ಆದಮೇಲೆ 6 ಡಬಲ್ ಕ್ರೋಷೇಸ್ನ ವರ್ಕ್ ಮಾಡ್ತಾ ಇದ್ದೀನಿ ಬೇಕಾದರೆ ಇಲ್ಲಿ ನೀವು ಬೀಡ್ನ ಆ್ಯಡ್ ಮಾಡ್ಕೊಬೋದು 2 ಚೈನ್ ಆದಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೋಷೇಸ್ನ ಸ್ಟಾರ್ಟ್ ಮಾಡ್ಬೋದು ಅಥವಾ ಡಬಲ್ ಕ್ರೋಷೇಸ್ ವರ್ಕ್ ಮಾಡ್ತಾ ಮಾಡ್ತಾ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು ಬೀಡ್ಸ್ ಬೇಕು ಅನ್ನೋರು ಈ ರೀತಿ ವೇರಿಯೇಷನ್ಸ್ನ ನೀವು ಟ್ರೈ ಮಾಡಿ ಬಟ್ ನಾನಿವತ್ತು ಬೀಡ್ಸ್ ಹಾಕ್ತಿರೋ ಡಿಸೈನ್ನ ವರ್ಕ್ ಮಾಡ್ತಾ ಇದ್ದೀನಿ 6 ಡಬಲ್ ಕ್ರೋಷೇಸ್ ಆದಮೇಲೆ ಆ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿನೇ ಪೆಟಲ್ನ ಎಂಡ್ ಮಾಡಬೇಕು ಈ ಥರ ಇನ್ನೂ ಒಂದ್ಸಲ ಇನ್ನೂ ಒಂದು ಪೆಟಲ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕು 2 ಚೈನ್ಸ್ ಹಾಕಿ ಆ 4 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಷೆಟ್ನ ಮಾಡಬೇಕು ಡಬಲ್ ಕ್ರೋಷೆಟ್ ಆದಮೇಲೆ ಮತ್ತೆ 2 ಚೈನ್ 2 ಚೈನ್ ಆದಮೇಲೆ ಆ ಡಬಲ್ ಕ್ರೋಷೆಟ್ ಗ್ಯಾಪಲ್ಲಿ ಹೋಗಿ ಮತ್ತೆ ನಾವು 6 ಡಬಲ್ ಕ್ರೋಷೆಟ್ನ ವರ್ಕ್ ಮಾಡ್ಕೊಬೇಕು ನಾನು ಜಸ್ಟ್ 3 ಪೆಟಲ್ಸ್ನ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೀವು 4 ಆರ್ 5 ಈ ರೀತಿ ನಂಬರ್ ಆಫ್ ಪೆಟಲ್ಸ್ನ ಇನ್ಕ್ರೀಸ್ ಕೂಡ ಮಾಡ್ಕೊಬೋದು ಪೆಟಲ್ಸ್ನ ಇನ್ಕ್ರೀಸ್ ಮಾಡ್ಕೊಳೋದಾದರೆ ಆರ್ಚ್ ಮಾಡಬೇಕಾದ್ರೆ 5 ಡಬಲ್ ಕ್ರೋಷೆಟ್ ಆದಮೇಲೆ ಬರೀ 4 ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಅಲ್ಲಿ 4 ಚೈನ್ ಬದಲು
5 ಆರ್ 6 ಚೈನ್ಸ್ ಹಾಕೊಂಡಾಗ ಅಲ್ಲಿ ಗ್ಯಾಪ್ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ದಟ್ ಈ ಸ್ಟೆಪ್ಪಲ್ಲಿ ನಂಬರ್ ಆಫ್ ಪೆಟಲ್ಸ್ನ ನೀವು ಇನ್ಕ್ರೀಸ್ ಮಾಡಿಕೊಂಡು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಲಾಸ್ಟ್ ಡಬಲ್ ಕ್ರೋಷೆಟ್ನ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಪೆಟಲ್ನ ಅದೇ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿಬಿಟ್ಟು ಎಂಡ್ ಮಾಡ್ಕೊಬೇಕು. ಈ ರೀತಿ ಜಸ್ಟ್ 3 ಪೆಟಲ್ಸ್ನಲ್ಲಿ ವರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲೇ ನಾವು ದಾರನ ಟ್ರಿಮ್ ಮಾಡಿಕೊಂಡು ನೀಡಲ್ ಮೇಲಿರೋ ಲೂಪನ್ನು ಪುಲ್ ಮಾಡಿಕೊಂಡು ನಾಟ್ ಮಾಡ್ಕೊಬೇಕು. ಸೊ ಇವಾಗ ನಾಟ್ ಮಾಡಿ ಫ್ಯಾಬ್ರಿಕ್ ಲೂಯಿಂದ ಹಿಂದ್ಗಡೆಗೆ ಸ್ಟಿಕ್ ಮಾಡಿಕೊಂಡು ಫಿನಿಷಿಂಗ್ ಮಾಡ್ಕೊಬೇಕಾಗತ್ತೆ. ಸೊ ಪ್ರತಿಯೊಂದು ಆರ್ಚ್ ಮೇಲೇನು ಈ ಥರ ನಾವು ದಾರನ ಆ್ಯಡ್ ಮಾಡಿಕೊಂಡು ಅಲ್ಲೇ ದಾರನ ಟ್ರಿಮ್ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ನಾನು ಇನ್ನು 2 ಆರ್ಚ್ ಏನಿದೆ ಅಲ್ಲಿಗೆ ವರ್ಕ್ ಮಾಡ್ತೀನಿ. ಸೊ ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡು ಇಲ್ಲಿ ವರ್ಕ್ ಮಾಡಿಬಿಟ್ಟು ನಿಮಗೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಇದು ಇವತ್ತು ವರ್ಕ್ ಮಾಡಿರೋವಂಥ ಡಿಸೈನಿನ ಫಿನಿಶ್ಡ್ ಲುಕ್. ಇಲ್ಲಿ ನಾನು 3 ಕಲರ್ಸ್ನ ಯೂಸ್ ಮಾಡಿದ್ದೀನಿ ಇವತ್ತು ವರ್ಕ್ ಮಾಡಿರೋವಂಥ ಡಿಸೈನ್ಗೆ. ಸೊ ನಿಮ್ಮ ಸಾರೀಲಿ ಜಾಸ್ತಿ ಕಲರ್ಸ್ ಇದ್ದಾಗ ಸೊ ಕಲರ್ಸ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಈ ರೀತಿ ಕಲರ್ಫುಲ್ ಆಗಿರೋ ಕುಚ್ಚು ಡಿಸೈನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೀ 3 ಕಲರ್ ಅಂತಲ್ಲ, 4-5 ಕಲರ್ನ ಇಲ್ಲಿ ನೀವು ಯುಟಿಲೈಸ್ ಮಾಡ್ಕೊಬೋದು. ಸೊ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ಈ ಡಿಸೈನ್ನ. ಇನ್ ಕೇಸ್ ನಿಮ್ಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್.